भाइयों और बहनों, यहां इतनी बड़ी संख्या में माताएं बहनें आई हैं, आप जितनी मेहनत करती हैं, आप जिन चुनौतियों से अपने परिवार को पालती हैं, ये मोदी ने अपने घर में देखा है। आजकल देश दुनिया के बड़े बड़े ताकतवर लोग मोदी को हटाने के लिए एकजुट हो गए हैं, लेकिन ये नारी शक्ति का आशीर्वाद है, मातृशक्ति का आशीर्वाद है, आपका सुरक्षा कवच है कि मोदी हर चुनौती से टकराते हुए चलता जा रहा है। सहोदर सहोदरियरे, ಇಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾಯಂದಿರು ಅಕ್ಕ ತಂಗಿಯರು ನೀವು ಭಾಗವಹಿಸಿದಿರಿ, ನೀವು ಎಷ್ಟು ಶ್ರಮ ಪಡ್ತೀರಿ, ಸಮಸ್ಯೆಗಳನ್ನ ಎದುರಿಸ್ತೀರಿ ತಮ್ಮ ಕುಟುಂಬದ ಲಾಲನೆ ಪಾಲನೆ ಮಾಡೋದಕ್ಕೆ ಅನ್ನೋದು ನನಗೆ ಗೊತ್ತಿದೆ, ಅದನ್ನು ಖುದ್ದು ತಮ್ಮ ಮನೆಗಳಲ್ಲೇ ನಾನು ನೋಡಿದ್ದೇನೆ. ಇತ್ತೀಚೆಗೆ ದೇಶ ವಿದೇಶದ ದೊಡ್ಡ ದೊಡ್ಡ ಶಕ್ತಿಗಳು ಜನರು ಮೋದಿಯನ್ನ ಕೆಳಗಿಳಿಸಬೇಕು ಅಂತಕ್ಕಂತ ಕೈ ಜೋಡಿಸ್ತಾ ಇದ್ದಾರೆ, ಆದರೆ ಈ ತಾಯಂದಿರ ಆಶೀರ್ವಾದ ನನ್ನ ಮೇಲಿದೆ, ನಿಮ್ಮ ಸುರಕ್ಷಾ ಕವಚ ನನ್ನ ಮೇಲಿದೆ, ಇಷ್ಟೇ ಸಾಕು, ಎಂಥ ಸಮಸ್ಯೆ ಬಂದರೂ ಕೂಡ ಈ ಮೋದಿ ಅದನ್ನ ಎದುರಿಸಲಿಕ್ಕೆ ತಯಾರಾಗಿದ್ದಾರೆ. ಸಾಥಿಯೋ, ಹರ್ ಮಾತಾ ಬಹನ್ ಬೇಟಿ ಕಿ ಸೇವಾ ಔರ್ ಸುರಕ್ಷಾ ಯೇ ಮೋದಿ ಕಿ ಪ್ರಾಥಮಿಕತಾ ಹೈ. 10 ಇಯರ್ಸ್ ಮೇ ಹಮನೆ 10 ಕರೋರ್ ಬಹನೋ ಕೋ ಸೆಲ್ಫ್ ಹೆಲ್ಪ್ ಗ್ರೂಪ್ ಸೆ ಜೋಡಾ, 1 ಕರೋರ್ ಬಹನೋ ಕೋ ಲಖಪತಿ ದೀದಿ ಬನಾಯಾ. ಅಬ್ ಮೋದಿ ಕಿ ಗಾರಂಟಿ ಹೈ ಕಿ 3 ಕರೋರ್ ಬಹನೆ ಲಖಪತಿ ದೀದಿ ಬನೇಗಿ, ಜಿನ್ಕಿ ಇನ್ಕಮ್ ಸಾಲ್ ಮೇ 1 ಲಾಖ್ ಸೆ ಅಧಿಕ ಹೋಗಿ. ಬಂಧುಗಳೇ, ಪ್ರತಿ ತಾಯಿ ಸಹೋದರಿ ಮಗಳ ಸೇವೆ ಮತ್ತು ಸುರಕ್ಷೆ ಈ ಮೋದಿಯ ಮೊದಲ ಆದ್ಯತೆ. ಕಳೆದ 10 ವರ್ಷಗಳಲ್ಲಿ 10 ಕೋಟಿ ಸಹೋದರಿಯರು ಸ್ವಸಹಾಯ ಸಂಘಗಳ ಜೊತೆ ಕೈ ಜೋಡಿಸಿದ್ದಾರೆ, 1 ಕೋಟಿ ಲಖಪತಿ ದೀದಿ ತಯಾರಾಗಿದ್ದಾರೆ, ಅಂದರೆ ಲಕ್ಷಪತಿ ಸಹೋದರಿ ತಯಾರಾಗಿದ್ದಾರೆ. ಇಂದು ಮೋದಿ ಗ್ಯಾರಂಟಿ ನೀಡ್ತಾ ಇದ್ದಾರೆ, 3 ಕೋಟಿ ಹೆಣ್ಣು ಮಕ್ಕಳನ್ನು ಲಕ್ಷಾಧೀಶ ಸಹೋದರಿ ಅಂದರೆ ಲಖಪತಿ ದೀದಿಯನ್ನಾಗಿ ಮಾಡಲಾಗುವುದು ಅಂತ ಅಂದ್ರೆ ಅವರ ವಾರ್ಷಿಕ ಆದಾಯ 1 ಲಕ್ಷ ರೂಗಳಿಗೂ ಹೆಚ್ಚಾಗುವುದು. ಸಾಧ್ಯೋ, ಎನ್ಡಿಎ ಸರ್ಕಾರ ನಮೋ ಡ್ರೋನ್ ದೀದಿ ಯೋಜನಾ ಸೆ ಬೇಟಿಯೋ ಕೋ ಡ್ರೋನ್ ಪೈಲಟ್ ಕಿ ಟ್ರೇನಿಂಗ್ ದೇ ರಹಿ ಹೈ. ವೋ ದಿನ ದೂರ್ ನಹಿ ಜಬ್ ಕೋಲಾರ್ ಔರ್ ಚಿಕ್ಕಬಲಾಪುರ ಮೇ ಖೇತೋ ಮೇ ಬಿ ಹಮಾರಿ ಬೇಟಿಯಾ ಡ್ರೋನ್ ಸೆ ಖೇತಿ ಮೇ ಮದದ್ ಕರೇಗಿ.